ಭೂಮಿ ಸಿಕ್ಕವರು ನಾಮ ಹಾಕಿಕೊಂಡು ದೇಶ ಕಾಪಾಡುತ್ತೇವೆಂದು ಹೋಗುತ್ತಿದ್ದಾರೆ. ದೇಶದ ರಕ್ಷಣೆಗೆ ಸೇನೆ ಇದೆ. ಯಾರು ಕಾಕಿ ಚಡ್ಡಿ ಪೆರಿಟೋಪಿ ದೋಣಿ ಹಾಕಿಕೊಂಡು ಬಂದರೆ ಅವರ ಹತ್ತಿರ ದೇಶ ಕಾಪಾಡಲಾಗುವುದಿಲ್ಲ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಕುಮಟಾದಲ್ಲಿ ಮಾತನಾಡಿದ ಅವರು, ನೀವು ಯಾವ ಧರ್ಮವನ್ನು ರಕ್ಷಣೆ ಮಾಡುತ್ತೀರಿ? ಜರ್ಮನಿಯಲ್ಲಿ ಹಿಟ್ಲರ್ನ ಸೇನೆ ಕಾಕಿ ಚಡ್ಡಿ ಕರಿಟೋಪಿ ಗನ್ ಹಿಡಿದುಕೊಂಡಿದ್ದರು. ಅದನ್ನು ಬಿಟ್ಟರೆ ಯಾವುದೇ ಭಗವದ್ಗೀತೆ ಉಪನಿಷತ್ನಲ್ಲಿ ಈ ಆರ್ಎಸ್ಎಸ್ ಬಗ್ಗೆ ಉಲ್ಲೇಖವಿಲ್ಲ. ಇದರಿಂದ ದೇಶದ ರಕ್ಷಣೆ ಸಾಧ್ಯವಿಲ್ಲ ಎಂದರು. ಚಪ್ಪನಿಂಚಕ ಪ್ರಧಾನಿ ಮೋದಿ ಒಮ್ಮೆ ಚೈನಾದ ವಿರುದ್ಧ ಮನ್ ಕಿ ಬಾತ್ ನಲ್ಲಿ ಮಾತನಾಡುವ ಧೈರ್ಯವಿಲ್ಲ ಎಂದು ವ್ಯಂಗ್ಯ ಮಾಡಿದ ಅವರು, ಸ್ವತಂತ್ರ ಹೋರಾಟ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಸ್ವಾತಂತ್ರ್ಯದ ಪೂರ್ವ ಬ್ರಿಟಿಷರ ಅಡಿ ನಾವೆಲ್ಲ ಗುಲಾಮರಾಗಿದ್ದೆವು. ಸಂವಿಧಾನ ಇರಲಿಲ್ಲ. ಯಾರೂ ಹೊಟ್ಟೆಗೆ ಅನ್ನವಿರದೆ ಮಲಗಬಾರದು, ಅವರ ಕಣ್ಣೀರು ಒರೆಸಬೇಕೆಂದು ಕಾಂಗ್ರೆಸ್ ಪಕ್ಷ ಹೋರಾಟ ಕಲಿಯುತ್ತದೆ ಎಂದರು. ಭಾರತದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗಬೇಕೆಂಬುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಹಾಗಂತ ಬಿಜೆಪಿಯವರ ರಾಮ ಮಂದಿರ ಕನಸು ಗಾಂಧಿಯವರ ಕನಸು ಒಂದೇ ಅಲ್ಲ. ಯಾರ ಮೇಲೂ ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ ನಡೆಯಬಾರದು. ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಓಡಾಡಿದರೂ ಏನೂ ಆಗಬಾರದು ಎಂಬುದು ಅವರ ಉದ್ದೇಶವಾಗಿತ್ತು. ಆದರೆ ಬಿಜೆಪಿಯ ಉತ್ತರ ಪ್ರದೇಶ, ಕರ್ನಾಟಕದ ನಾಯಕರು ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತಾರೆಂಬ ಕಥೆಯನ್ನ ಕೇಳಿ ಎಂದರು. ಶಾಂತಿ ನೆಲೆಸಲು ಮಹಾತ್ಮ ಗಾಂಧಿ ಸತ್ಯಾಗ್ರಹ ಮಾಡಿ ಸ್ವತಂತ್ರ ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾವೆಲ್ಲ ಸ್ವತಂತ್ರ ಬಂದ ಮೇಲೆ ಹುಟ್ಟಿದವರು. ನಾವ್ಯಾರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ. ನಮ್ಮ ಕೈಲಾದರೆ ಒಳ್ಳೆಯ ಕೆಲಸ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ಪೀಳಿಗೆಗೆ ದೇಶವನ್ನು ಕೊಟ್ಟು ನಡೆಯಬೇಕು. ಸ್ವತಂತ್ರ ಹೋರಾಟ ಯಾವುದೇ ಜಾತಿ, ಪ್ರಾಂತ್ಯ, ಧರ್ಮದ ನೇತೃತ್ವದಲ್ಲಿ ನಡೆಯುವುದಿಲ್ಲ. ಸ್ವತಂತ್ರ ಭಾರತದ ಕನಸು ಕಂಡ ಭಾರತದ ಜನಸಾಮಾನ್ಯರು, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ಸಿಗರು ಈ ರಾಷ್ಟ್ರವನ್ನು ಕಟ್ಟಿದವರು. ಸಂವಿಧಾನದ ಉದ್ದೇಶ ಎಲ್ಲರಿಗೂ ಸಮಪಾಲು ಸಮಬಾಳು ಎನ್ನುವುದು. ಆದರೆ ಅದೇ ಸಂವಿಧಾನ ಬದಲಾವಣೆ ಮಾಡುತ್ತೇವೆಂಬ ಹೇಳಿಕೆ ಈ ಜಿಲ್ಲೆಯಿಂದ ಬಂದಿರುವುದು ದುರಾದೃಷ್ಟಕರ ಎಂದರು. ಕೋಮು ದಳ್ಳೂರಿಯಲ್ಲಿ ಎಲ್ಲರನ್ನೂ ಒಂದು ಮಾಡುತ್ತೇವೆ ಎಂದುಕೊಳ್ಳುವುದು ಸಾಧ್ಯವಿಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು. ಉತ್ತರ ಕನ್ನಡದಿಂದ ಮೊದಲ ಕೂಗು ಸಂವಿಧಾನ ಬದಲಾವಣೆಗಾಗಿ ಬಂದಿದ್ದರೂ ಅದಕ್ಕೂ ಮೊದಲು ಬಿಹಾರ ಚುನಾವಣೆಯಲ್ಲಿ ನಾಗಪುರದಲ್ಲಿ ಕುಳಿತಿದ್ದ ಆರ್ಎಸ್ಎಸ್ನ ಪ್ರಮುಖ ಮೋಹನ್ ಭಾಗವತ್ ಹೇಳಿದರು, ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿ ಈ ಭಾರತವನ್ನು ಕಟ್ಟಿದ್ದಾರೆ. ಯಾವುದೇ ಧರ್ಮದ ಆಧಾರದಲ್ಲಿ ಅಲ್ಲ, ಭಾರತವನ್ನು ಅಫ್ಘಾನಿಸ್ತಾನದ ರೀತಿ ತೆಗೆದುಕೊಂಡು ಹೋಗಬೇಕೆಂದಿದ್ದೀರಾ ಎಂದು ಪ್ರಶ್ನಿಸಿದರು. ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿ ಈ ರಾಷ್ಟ್ರವನ್ನು ಕೊಟ್ಟಿದ್ದಾರೆ ಭಾರತ ರಾಷ್ಟ್ರ ಅಂತ ಹೇಳಿ, ಯಾವುದೇ ಧರ್ಮದ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷ ಅಸೂಯೆಯಿಂದ ಯಾವುದಾದ್ರೂ ಅಭಿವೃದ್ಧಿ ಆಗೋದು ಯಾವುದಾದ್ರೂ ರಾಷ್ಟ್ರ ಇದ್ರೆ ಹೇಳಿ. ದ್ವೇಷ ಅಸೂಯೆಯಿಂದ ಆಗ್ಬೇಕಾದ್ರೆ ಅಫ್ಘಾನಿಸ್ತಾನ ನೋಡಬೇಕಾಗತ್ತೆ. ನಾವು ಭೂ ಸುಧಾರಣೆ ಕಾನೂನಲ್ಲಿ ಏನು ಫಲಾನುಭವಿಗಳಿದ್ದಾರೆ, ಅದು ದೇಶಪಾಂಡೆಯವರು ಜಮೀನು ಹೋಗಿರುತ್ತೆ, ಶಾರದಾ ಶಕ್ತಿಯವರು ಜಮೀನು ಹೋಗಿರುತ್ತೆ, ನಮ್ದು ಯಾವ್ದು ಜಮೀನು ಅವೆಲ್ಲ ಕೇಳಿದ್ದಾರೆ. ಅವರೆಲ್ಲ ಇನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಾರೆ. ಯಾರಿಗೆ ಭೂಮಿ ಸಿಕ್ತು ಡಿಕ್ಲರೇಷನ್ ಅಲ್ಲಿ, ಅವರು ನಾಮ ಹಾಕೊಂಡು ನಾನೇನೋ ಧರ್ಮವನ್ನು ಕಾಪಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಧರ್ಮ ದೇಶ ಕಾಪಾಡ್ಲಿಕ್ಕೋಸ್ಕರ ಈ ದೇಶದಲ್ಲಿ 50 ಲಕ್ಷ ಜನ ಮಿಲಿಟರಿ ಇದೆ, ಪ್ಯಾರಾಮಿಲಿಟರಿ ಇದೆ, ಪೊಲೀಸ್ ಫೋರ್ಸ್ ಇದೆ, ಏರ್ ಫೋರ್ಸ್ ಇದೆ, ನೇವಿ ಇದೆ. ಯಾರೋ ಕಾಕಿ ಚಡ್ಡಿ ಕರಿ ಟೋಪಿ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡ್ಬಿಟ್ರೆ ಅವ್ರಿಗೆ ದೇಶನ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಕಾಕಿ ಚಡ್ಡಿ ಕರಿ ಟೋಪಿ ಯಾವ ಧರ್ಮವನ್ನ ನೀವು ಕಾಪಾಡ್ಲಿಕ್ಕೆ ಬಂದಿದ್ದೀರಿ? ಆದ್ರೆ ಧರ್ಮದ ಹೆಸರಲ್ಲಿ ನಾವು ಧರ್ಮವನ್ನ ರಕ್ಷಣೆ ಮಾಡ್ತಿ ಅಂತ ಬಂದಿರ್ತಕ್ಕಂತ ಕಾಕಿ ಚಡ್ಡಿ ಕರಿ ಟೋಪಿ ದೊಣ್ಣೆ ಕೋಲು ಎಲ್ಲಿ ನಿಮ್ಗೆ ಕಾಣುತ್ತೆ? ಭಗವದ್ಗೀತೆನಲ್ಲಿ ಇದೆಯಾ? ಉಪನಿಷತ್ನಲ್ಲಿ ಇದೆಯಾ? ಎಲ್ಲೂ ಸಿಗೋದಿಲ್ಲ. ಇವ್ರದೇ ಆದ ಒಂದು ಸಂಘಟನೆ, ಹಾ ಆ ಸಂಘಟನೆ ಅವರು ಒಂದು ಜಾಗದಲ್ಲಿ ನಿಮ್ಗೆ ನೋಡ್ಬೋದು, ಜರ್ಮನಿನಲ್ಲಿ ಹಿಟ್ಲರ್ದ ಸೇನೆ ನೋಡಿ ಅದು ಕಾಕಿ ಚಡ್ಡಿ ಕರಿ ಟೋಪಿ ಹಾಕೊಂಡು ಗನ್ಗಳು ಇಟ್ಕೊಂಡಿದ್ದಂತ. ಆದ್ರಿಂದ ಇವರಿಂದ ಧರ್ಮವನ್ನು ಕಾಪಾಡ್ಲಿಕ್ಕೆ ಆಗೋದಿಲ್ಲ. ದೇಶದ ಗಡಿಯಲ್ಲಿ ಈಗಾಗಲೇ ಚೈನೀಸ್ನವರು 1800 ಸ್ಕ್ವೇರ್ ಕಿಲೋಮೀಟರ್ ನ ಬಂದು ಆಕ್ರಮಿಸ್ಕೊಂಡಿದ್ದಾರೆ. ಇದು ನನ್ನ ಭಾಷಣ ಅಲ್ಲ, ನನ್ನ ಹೇಳಿಕೆ ಅಲ್ಲ. ಏನು ಭಾರತೀಯ ಜನತಾ ಪಾರ್ಟಿಯ ಸೂತ್ರಧಾರ ಮೋಹನ್ ಭಗತ್ ಅವರಿದ್ದಾರೆ, 2020 ವಿಜಯದಶಮಿ ಎಂದು ಭಾಷಣ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಲ್ಲಿ, ಉತ್ತರ ಭಾರತದಲ್ಲಿ ಚೈನಾದವರು 1800 ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಿಸಿಕೊಂಡಿದ್ದಾರೆ, ಅದನ್ನ ನಾವು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಚಪ್ಪ ನಿಂಚಿಕ ಛಾತಿ 56 ಇಂಚ್ ದೊಡ್ಡ ಎದೆ ಇರ್ತಕ್ಕಂತ ನರೇಂದ್ರ ಮೋದಿ ಧೈರ್ಯ ಇದ್ರೆ ಚೈನಾ ಅಂತ ಹೇಳಿ ಮಾತಾಡಕ್ ಹೇಳಿ ಒಂದು ದಿವಸ ಚೈನಾ ಮನ್ ಕಿ ಬಾತ್ ಒಂದು ದಿವಸ ಚೈನಾ ಅಂತ ಹೇಳ್ತಕ್ಕಂತ ಧೈರ್ಯ ಅವರಲ್ಲಿ ಇಲ್ಲ. ಇಲ್ಲಿ ಯಾರೋ ದುರ್ಬಲ ವರ್ಗದ ಅವ್ರ ಮೇಲೆ ಹಲ್ಲೆ ನಡೀತಾ ಇದೆ. ಇಶಾ ವಜಾನ್ ಹಲಾಲ್ ದಲಿತರು ಮೈನ್ ರೋಡಲ್ಲಿ ಹೋಗಂಗಿಲ್ಲ, ಕುದುರೆ ಮೇಲೆ ಹತ್ತಂಗಿಲ್ಲ, ಮೀಸೆ ಬಿಡಂಗಿಲ್ಲ. ಕೆನರಾ ಮುಸ್ಲಿಮ್ಸ್ ಕಾರವಾರ.